ಎಲ್ಲರಿಗೂ ನಮಸ್ಕಾರ. ನಾನು ಈ ದಿನ ನೋಡಿ ಸಬ್ಸಿಗೆ ಸೊಪ್ಪು ಈ ಸೊಪ್ಪನ್ನು ತಗೊಂಡಿದ್ದೀನಿ. ಇದು ಟೋಟಲಿ ಒಂದು ಸೀಡ್ ಇದೆ. ಈಗ ಥಂಡಿ ಕಾಲ ಅಲ್ವಾ, ಒಂದು ಸ್ವಲ್ಪ ನೀರು ಹಾಕಿ ವ್ಯಾಪಾರಸ್ಥರು ನೀರು ಹಾಕಿರ್ತಾರಲ್ಲ ಅದಕ್ಕೆ ನೋಡಿ ಒಳಗಡೆ ಒಂದು ಸ್ವಲ್ಪ ಈ ರೀತಿ ಕೊಳತಂಗಾಗಿದೆ. ಸೊಪ್ಪು ತುಂಬ ಚೆನ್ನಾಗಿದೆ. ನೀರಿನಂಶ ಜಾಸ್ತಿ ಆಗಿರೋದ್ರಿಂದ, ಥಂಡಿ ಕಾಲ ಆಗಿರೋದ್ರಿಂದ ಆ ರೀತಿ ಆಗಿದೆ. ನೋಡಿ ಸಖತ್ತಾಗೇ ಇದೆ ಸೊಪ್ಪು. ಇದಿಷ್ಟನ್ನು ಮಾತ್ರ ತೆಗೆದು ಈ ದಂಟು ಸಮೇತ ಬಳಸ್ಬೋದು. ತುಂಬ ಚೆನ್ನಾಗಿದೆ ನೋಡಿ, ಇಷ್ಟು ಫೈನಾಗಿದೆ ಸೊಪ್ಪು. ಈಗ ನಾನು ಇದಿಷ್ಟನ್ನು ಸೋಸ್ಕೊಂಡು ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಮಣ್ಣಿನಂಶ ಮತ್ತು ನೀರಿನಂಶ ಜಾಸ್ತಿ ಇದ್ದತ್ರ ಒಂದು ಸ್ವಲ್ಪ ಇದು ಈ ರೀತಿಯಾಗಿದೆ. ಇದನ್ನು ಸೋಸ್ಕೋಬೇಕು ನೋಡಿ. ಸೊಪ್ಪು ಸಖತ್ತಾಗಿದೆ. ಸೋಸ್ಕೊಂಡು ರೆಡಿ ಮಾಡ್ಕೊಳ್ತಾ ಇದ್ದೀನಿ ನೋಡಿ. ನಾನು ಸಬ್ಸಿಗೆ ಸೊಪ್ಪಿನಲ್ಲಿ ಸೋಸ್ಕೊಂಡಿದ್ನಲ್ಲ, ಅದರಲ್ಲಿ ಇಷ್ಟು ಸೊಪ್ಪನ್ನು ತಗೊಂಡಿದ್ದೀನಿ. ಇದನ್ನು ಆಲ್ರೆಡಿ ತೊಳ್ಕೊಂಡಿದ್ದೆ, ಇನ್ನೂ ಒಂದು ಸಲ ತೊಳ್ಕೊಂಡ್ಬಿಟ್ಟು ಹಾಕ್ತಾ ಇದ್ದೀನಿ. ಇದನ್ನು ಫುಲ್ ಹೆಚ್ಚೋದೇನು ಬೇಡ, ಅರ್ಧಕ್ಕೆ ಕಟ್ ಮಾಡಿ ಈಗ ನಾನು ಕುಕ್ಕರಿಗೆ ಹಾಕ್ಕೊಳ್ತಾ ಇದ್ದೀನಿ. ಇದು ನೋಡಿ ಕೊತ್ತಂಬರಿ ಸೊಪ್ಪು, ಅದನ್ನು ಕೂಡ ಏನು ನಾವು ಹೆಚ್ಚೋದೇನು ಬೇಡ, ಸುಮ್ಮನೆ ತೊಳೆದ್ಬಿಟ್ಟು. ಕೊತ್ತಂಬರಿ ಸೊಪ್ಪು ನಾನು ಜಾಸ್ತಿ ಹಾಕಿದ್ದೀನಿ, ಇಲ್ಲ ಅಂದವರು ಕಡಿಮೆ ಕೂಡ ಹಾಕೋಬೋದು. ಇದನ್ನು ಆಲ್ರೆಡಿ ಎರಡು ಸಲ ತೊಳೆದಿದ್ದೆ, ಈಗ ಮತ್ತೊಂದು ಸಲ ತೊಳೆದಿದ್ದೀನಿ ನೋಡಿ. ಅಷ್ಟು ಗಲೀಜೇನಿಲ್ಲ. ಈಗ ನೋಡಿ ಹಸಿರು ಮೆಣಸಿನ್ಕಾಯಿ ಕೂಡ ಹಾಕ್ತಾ ಇದ್ದೀನಿ. ನಿಮ್ಮನೆ ಹಸಿರು ಮೆಣಸಿನ್ಕಾಯಿ ಖಾರಕ್ಕೆ ತಕ್ಕಂತೆ ಹಾಕ್ಕೊಳ್ಳಿ ನೋಡಿ. ಮತ್ತು ಇದು ಬೆಳ್ಳುಳ್ಳಿನ ಜಜ್ಜಿಬಿಟ್ಟು ಹಾಕ್ತಾ ಇದ್ದೀನಿ. ಒಂದು ಈರುಳ್ಳಿನ ಹೀಗೆ ಸೀಳ್ಗೊಯ್ದು ಹಾಕ್ತಾ ಇದ್ದೀನಿ. ನೋಡಿ ಒಂದು ಸ್ವಲ್ಪ ಹಸಿ ಜೀರಿಗೆ ಹಾಕ್ತಾ ಇದ್ದೀನಿ. ಜೀರಿಗೆ ನಾನು ಹುರಿದಿಲ್ಲ ನಾನು ನೋಡಿ. ಇಷ್ಟು ತೆಂಗಿನಕಾಯಿ ಹಾಕ್ತಾ ಇದ್ದೀನಿ, ಒಂದು ಮೂರು ಸ್ಪೂನ್ ಇರಬಹುದು ಹಸಿ ತೆಂಗಿನಕಾಯಿ. ಇದು ರುಚಿ ತುಂಬ ಚೆನ್ನಾಗಿ ಬರುತ್ತೆ. ಇದರ ಜೊತೆಗೆ ಒಂದು ಸ್ಪೂನು ಧನಿಯಾ ಪುಡಿ ಹಾಕ್ತಾ ಇದ್ದೀನಿ. ನಾವು ಖಾರಕ್ಕೆ ಹಸಿರು ಮೆಣಸಿನಕಾಯಿ ಹಾಕಿದ್ದೀನಿ. ಈಗ ಶೀತದ ಕಾಲ ಆಗಿರೋದ್ರಿಂದ ಹಸಿರು ಮೆಣಸಿನಕಾಯಿ ಜೊತೆಗೆ ಖಾರದ ಪುಡಿ ಹಾಕೋದಿಲ್ಲ ನೋಡಿ. ಒಂದು 10-12 ಕಾಳು ಮೆಣಸಿನಕಾಯಿ ಹಾಕಿದ್ದೀನಿ. ಇವಾಗ ಇದನ್ನು ನೀರು ಹಾಕಿಬಿಟ್ಟು ನಾನು ಜೊತೆಗೆ ಇಷ್ಟು ಉಪ್ಪನ್ನು ಕೂಡ ಹಾಕ್ತಾ ಇದ್ದೀನಿ ನೋಡಿ. ಒಂದು ಸ್ವಲ್ಪ ಅರಶಿನ ಹಾಕ್ತಾ ಇದ್ದೀನಿ. ನಾವು ಬೇಳೆ ಏನು ಹಾಕೋದು ಬೇಡ, ಇಷ್ಟು ಹಾಕಿದರೆ ಸಾಕು. ಈಗ ನೋಡಿ ಒಂದು ಸ್ವಲ್ಪ ನೀರು ಹಾಕ್ತಾ ಇದ್ದೀನಿ. ಇದನ್ನು ಹಾಗೆ ಕೂಡ ಬೇಯಿಸ್ಕೋಬೋದು. ನಾನು ಒಂದು ವಿಶಲ್ ಮಾಡಿಸ್ಕೊಳ್ತಾ ಇದ್ದೀನಿ. ಒಂದೇ ಒಂದು ವಿಶಲ್ ಆದರೆ ಸಾಕು, ಏಕೆಂದರೆ ನಾವು ಬೇಳೆ ಹಾಕಿಲ್ಲ, ಗಟ್ಟಿ ಪದಾರ್ಥ ಏನೂ ಇಲ್ಲ ಇದರಲ್ಲಿ. ಇನ್ನು ಟೊಮೊಟೊನ ಇನ್ನು ಇದರ ಜೊತೆಗೆ ಟೊಮೊಟೊ ಹಣ್ಣನ್ನು ಹಾಕ್ತಾ ಇಲ್ಲ, ಇದು ಬಾದಾಮಿ ಟೊಮೊಟೊ ಕಾಯಿ. ಈ ಟೊಮೊಟೊ ಕಾಯಿಯನ್ನು ಹಾಕ್ತಾ ಇದ್ದೀನಿ. ಇದು ನೀರು ಸಾಕಾಗುತ್ತೆ. ಈಗ ನಾನು ಮುಚ್ಚಳ ಮುಚ್ಚಿ ಒಂದು ವಿಶಲ್ ಮಾಡಿಸ್ಕೊಳ್ತಾ ಇದ್ದೀನಿ ನೋಡಿ. ವಿಶಲ್ ತೆಗ್ದಿದ್ದೀನಿ, ತಣ್ಣಗಾಗಬೇಕು ಇದು. ಈಗ ನೋಡಿ ಇದಕ್ಕೆ ಬಗ್ಗಿಸ್ಕೊಳ್ತಾ ಇದ್ದೀನಿ. ಇದನ್ನು ನಾವು ಫುಲ್ ತಣ್ಣಗೆ ಮಾಡ್ಕೋಬೇಕು. ಎಷ್ಟು ಪರಿಮಳ ತುಂಬ ಚೆನ್ನಾಗಿದೆ. ತಣ್ಣಗೆ ಮಾಡಿಕೊಂಡು ನೀರೆಲ್ಲ ಬಸ್ಬಿಟ್ಟು, ಅಂದರೆ ಕಟ್ಟೆಲ್ಲ ಬಸ್ಬಿಟ್ಟು ಇದನ್ನು ನಾನು ಮಿಕ್ಸಿಗೆ ಹಾಕ್ಕೋಬೇಕು. ಬೇಕು ಅಂದರೆ ನಮಗೆ, ನಾವು ಇಷ್ಟಪಟ್ಟರೆ ನೋಡಿ. ಇದು ಟೊಮೊಟೊದು ಒಂಚೂರು ಸಿಪ್ಪೆ ತೆಗಿಬೇಕಾಗುತ್ತೆ. ಸಿಪ್ಪೆ ತೆಗೆದು ಇದನ್ನು ರುಬ್ಕೊಳ್ತಾ ಇದ್ದೀನಿ. ಇದು ತಣ್ಣಗಾಗಬೇಕು ನೋಡಿ. ಇವಾಗ ಒಂದು ಸ್ವಲ್ಪ ತಣ್ಣಗಾಗಿದೆ. ಈಗ ನೋಡಿ ಇದು ಟೊಮೊಟೊ ಸಿಪ್ಪೆ ಎಲ್ಲ ತೆಗ್ದಿದ್ದೀನಿ. ಇದನ್ನು ನಾನು ಇವಾಗ ಮಿಕ್ಸಿಗೆ ಹಾಕ್ಕೊಳ್ತೀನಿ ನೋಡಿ. ರಸ ಎಲ್ಲ ತುಂಬ ಚೆನ್ನಾಗಿ ಘಮ ಬರ್ತಾ ಇದೆ. ಇದನ್ನು ರುಬ್ಬಿ
ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀನಿ ನೋಡಿ. ಜಾರಿಗೆ ಹಾಕೊಂಡು ಒಂದು ಎರಡು ಸುತ್ತಾಡಿಸಿದ್ರೆ ಸಾಕು. ಈಗ ನಾವು ಮತ್ತೆ ಈಗ ರುಬ್ಬಿರೋದನ್ನು ಇದರೊಳಗಡೆ ಹಾಕ್ಕೊಂಡು ನೋಡಿ, ಈ ಥರ ಅದುಗ್ಲು ಬದುಗ್ಲು ಆದರೆ ಸಾಕು, ತುಂಬ ಚೆನ್ನಾಗಿರುತ್ತೆ. ನಾವು ಇನ್ನೂ ಒಂದು ಸ್ವಲ್ಪ ನೀರು ಹಾಕಿ ಹೆಚ್ಚಿಸ್ಕೋಬಹುದು. ನೋಡಿ, ಜಾರಿಗೆ ಒಂದು ಸ್ವಲ್ಪ ನೀರು ಹಾಕಿ ಇನ್ನೊಂದು ಸ್ವಲ್ಪ ಹೆಚ್ಚಿಸ್ಕೋಬಹುದು. ಈಗ ನಾವು ಒಗ್ಗರಣೆ ಹಾಕೋಣ. ನೋಡಿ, ಸೊಪ್ಪು ಇದು ಎಲ್ಲ ಗದುಗ್ಲು ಬದುಗ್ಲು ಆಗಿರುತ್ತೆ, ಚೆನ್ನಾಗಿರುತ್ತೆ. ಇನ್ನು ಸ್ವಲ್ಪ ಹೆಚ್ಚಿಸ್ಕೋಬೋದು. ನೋಡಿ, ಸಾಸಿವೆ, ಕರಿಬೇವು, ಒಣಮೆಣಸಿನ್ಕಾಯಿ ಒಂದೆರಡು, ಒಂದೇ ಒಂದು ಚಿಕ್ಕ ಈರುಳ್ಳಿ ಇಷ್ಟು ಹಾಕಿ ಒಗ್ಗರಣೆ ಹಾಕಿ ನೋಡಿ. ಬಾಣಲಿ ಇದೆ, ಇದೇ ಬಾಣಲಿನಲ್ಲಿ ಸಾಂಬಾರು ಮಾಡ್ತಾ ಇದ್ದೀನಿ. ನೋಡಿ, ನಾನು ಗ್ಯಾಸ್ ಹಚ್ಚಿ ಬಾಣಲೆ ಇಟ್ಟಿದ್ದೀನಿ. ಈಗ ಒಂದು ಸ್ವಲ್ಪ ಒಗ್ಗರಣೆಗೆ ಅಂತ ತುಪ್ಪ ಹಾಕಿದ್ದೀನಿ, ಕರಗಿಸ್ಕೊಂಡಿದ್ದು ತುಪ್ಪ ಹಾಕಿದ್ದೀನಿ. ಈಗ ನೋಡಿ, ಸಾಸಿವೆ ಹಾಕ್ತಾ ಇದ್ದೀನಿ. ನೋಡಿ, ಎರಡು ಮೆಣಸಿನ್ಕಾಯಿ ಹಾಕಿದ್ದೀನಿ, ಕರಿಬೇವು, ಈರುಳ್ಳಿ ಕೂಡ ಹಾಕಿದ್ದೀನಿ. ನೋಡಿ, ಇವಾಗ ಒಗ್ಗರಣೆ ಆಗಿದೆ. ನಾನೀಗ ಸಾಂಬಾರನ್ನ ಅಷ್ಟೂ ಹಾಕ್ತಾ ಇದ್ದೀನಿ. ನೋಡಿ, ಸೊಗಸಾಗಿರೋಂಥ ಸಾಂಬಾರು ರೆಡಿ ಆಯಿತು. ಬಟ್ ಏನಂದರೆ, ಇನ್ನು ಸ್ವಲ್ಪ ಉಪ್ಪು ಹಾಕಬೇಕು. ಸೊಪ್ಪು ಬೇಯಬೇಕಾದ್ರೆ ಮಾತ್ರ ಹಾಕಿದ್ದೆ. ಇನ್ನು ಸ್ವಲ್ಪ ಉಪ್ಪು ಬಿಡಿಸುತ್ತೆ, ನಾವು ಪದೇ ಪದೇ ನೀರು ಹಾಕಿದ್ವಲ್ಲ ಆದ್ರಿಂದ. ನೋಡಿ, ಇನ್ನಿಷ್ಟು ಉಪ್ಪು ಹಾಕ್ತಾ ಇದ್ದೀನಿ. ಇದಕ್ಕೆ ಹಣ್ಣು ಟೊಮೊಟೊ ಹಾಕೋದಕ್ಕಿಂತ ಕಾಯಿ ಟೊಮೊಟೊ ಹಾಕಿದರೆ ನೋಡಿ, ಕಲರು ಕೂಡ ಇದೇ ಥರ ಇರುತ್ತೆ. ನಾವು ಕೆಂಪು ಮೆಣಸಿನ್ಕಾಯಿ ಹಾಕೋಲ್ಲ, ಕೆಂಪು ಟೊಮೊಟೊ ಹಾಕೋದಿಲ್ಲ. ತುಂಬ ಚೆನ್ನಾಗಿರುತ್ತೆ ಸಾರಂತೂ, ಸಖತ್ತು ಟೇಸ್ಟ್ಫುಲ್ ಆಗಿದೆ. ಈಗ ಒಂದು ಸ್ವಲ್ಪ ಕುದಿಸ್ಕೋಬೇಕು ಇದನ್ನು. ನೋಡಿ, ಈಗ ಇಷ್ಟು ಮಾಡಿದ್ದೀವಲ್ಲ, ಇದನ್ನು ಕುದಿದೇನೆ ಹಾಗೇನೂ ತಿನ್ಬೋದು. ಹಾಗೆ ಇಟ್ಕೊಂಡ್ರೆ ಏನಾಗುತ್ತೆ ಅಂದರೆ, ಉಳಿದ್ರೆ ಮತ್ತೆ ಅಳಸೋಗುತ್ತೆ. ಆದ್ದರಿಂದ ಈಗ ಜಸ್ಟ್ ತಿನ್ನೋದಾದರೆ ಹಾಗೆ ತಗೊಂಡು, ಇನ್ನು ಮಿಕ್ಕೋದಾದರೆ ಕುದಿಸ್ಕೊಂಡು ಇಟ್ಕೊಂಡ್ರೆ ಚೆನ್ನಾಗಿರುತ್ತೆ. ಇವಾಗ ನಾನು ಕುದಿಸ್ಕೊಂಡೇ ಇಟ್ಕೊಳ್ತಾ ಇದ್ದೀನಿ. ಇದು ಎಲ್ಲ ಥರ ಸೊಪ್ಪಿನಲ್ಲಿ ಮಾಡ್ತೀವಲ್ಲ ಅದೇ ಥರ ಮಾಡಿದ್ರು ಕೂಡ ಇದು ತುಂಬ ಡಿಫ್ರೆಂಟ್ ಆಗಿರೋ ಅಂಥ ಸಾಂಬಾರು. ನೋಡಿ, ನಾವು ಒಣ ಮೆಣಸಿನ್ಕಾಯಿ ಬಿಟ್ಟು ಇನ್ನು ಮಿಕ್ಕಿದ್ದು ಕೆಂಪು ಮೆಣಸಿನ್ಕಾಯಿ ಆಗಲಿ, ಕೆಂಪು ಟೊಮೊಟೊ ಆಗಲಿ ಹಾಕಿರಲ್ಲ. ಆದ್ದರಿಂದ ನೋಡಿ, ಇದು ಕಲರು ಗ್ರೀನರಿ ಆಗಿ ತುಂಬ ಚೆನ್ನಾಗಿರುತ್ತೆ. ಟೇಸ್ಟು ಅಷ್ಟೇ. ಸಬ್ಬಾಸಿಗೆ ಸೊಪ್ಪು ನೋಡಿ, ಕೆಲವೊಂದು ನಾನು ಫುಲ್ಲು ರುಬ್ಬಿಲ್ಲ. ನೋಡಿ, ಒಂದು ಸ್ವಲ್ಪ ಸೊಪ್ಪು ಕೂಡ ಇದೆ. ಗದುಗ್ಲ ಪದುಗ್ಲ ಸಿಕ್ಕಿದರೆ ಬಾಯಿಗೂ ಕೂಡ ಸಿಗುತ್ತೆ. ತೆಂಗಿನಕಾಯಿ ಕೂಡ ಅಷ್ಟೇ. ನೋಡಿ, ಬೇಯಲಿಕ್ಕೆ ಹಾಕಿದ್ವಿ, ಇದು ಕೂಡ ಅರ್ಧಂಬರ್ಧ ಇದಾಗಿರುತ್ತೆ. ತುಂಬ ಚೆನ್ನಾಗಿರುತ್ತೆ, ಸಖತ್ತಾಗಿರುತ್ತೆ. ನೀವು ಕೂಡ ಮಾಡಿಕೊಂಡು ರುಚಿ ನೋಡಿ ನನಗೆ ಕಮೆಂಟ್ಸ್ ಮಾಡಿ ಹೇಳಿ. ಇದಂತೂ ಮುದ್ದೆಗೆ, ಅನ್ನಕ್ಕೆ ಎಲ್ಲ ಚೆನ್ನಾಗಿರುತ್ತೆ. ರೊಟ್ಟಿಗೂ ಕೂಡ ಇನ್ನೊಂದು ಸ್ವಲ್ಪ ಕಾಯಿತುರಿ ಹಾಕ್ಕೊಂಡು ತಿಂದರೆ ಸಖತ್ತಾಗಿರುತ್ತೆ. ಈ ಸಾಂಬಾರು ಹಾಕ್ಕೊಂಡು ಅದರ ಮೇಲೆ ಒಂದು ಸ್ವಲ್ಪ ಕಾಯಿತುರಿ ತುದ್ದಾಕೋಬೇಕು, ಅದನ್ನು ರೊಟ್ಟಿಗೆ ಚಪಾತಿಗೆ ಎತ್ಕೊಂಡು ತಿನ್ನಬೇಕು. ಆ ಥರ ಕೂಡ ತುಂಬ ಚೆನ್ನಾಗಿರುತ್ತೆ. ಇದು ಒಂದು ಸ್ವಲ್ಪ ಕುದಿಲಿ ನೋಡಿ, ಇವಾಗ ಸಖತ್ತಾಗಿ ಕುದಿತಾ ಇದೆ. ಇದು ಕೂಡ ತುಂಬ ಚೆನ್ನಾಗಾಗಿದೆ, ಫೈನಾಗಿರೋ ಸಾರು. ನೋಡಿ, ಇದರ ಅನುಕೂಲ ಕೂಡ ನೀವು ಪಡ್ಕೊಳ್ತೀರಂತ ನಾನು ಈ ವಿಡಿಯೋ ಮಾಡಿ ತೋರಿಸಿದ್ದೀನಿ. ಈ ವಿಡಿಯೋ ನಿಮಗೂ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ನಮ್ಮ ಚಾನಲ್ಗೆ ಇದುವರೆಗೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕ್ಷಣದಿಂದ ಸಬ್ಸ್ಕ್ರೈಬ್ ಆದರೆ ನಿಮ್ಮ ದಿನನಿತ್ಯದ ಅನುಕೂಲಕ್ಕೆ ಬರುವಂತಹ ವಿಡಿಯೋಗಳನ್ನೇ ನಾನು ಮಾಡ್ತಾ ಇರ್ತೀನಿ. ನೋಡಿ, ಸಖತ್ತಾಗಿರೋಂಥ ಸಾಂಬಾರು ನನಗಂತೂ ತುಂಬ ಇಷ್ಟ ಆಗ್ತಾ ಇದೆ. ಘಮ ಕೂಡ ಅಷ್ಟೇ ಚೆನ್ನಾಗಿದೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.